ರಾಜ್ಯದ ಎರಡನೆಯ ಅತಿದೊಡ್ಡ ಮಹಾನಗರ ಪಾಲಿಕೆ ಎಂಬ ಹೆಗ್ಗಳಿಕೆಗೆ ಪಾತ್ರವಾಗಿರುವ ಹುಬ್ಬಳ್ಳಿ ಧಾರವಾಡ ಮಹಾನಗರ ಪಾಲಿಕೆ ಈಗ ಕಸದಲ್ಲಿಯೇ ರಸ ತೆಗೆದು ಪಾಲಿಕೆಗೆ ಆದಾಯವನ್ನ ತರಲು ಮುಂದಾಗಿದೆ. ವೇಸ್ಟ್ನಲ್ಲಿಯೇ ಬೆಸ್ಟ್ ಕಾರ್ಯವನ್ನ ಪಾಲಿಕೆ ಮಾಡಲು ಮುಂದಾಗಿದೆ. ಅಷ್ಟಕ್ಕೂ ಯಾವುದು ಆ ಕಾರ್ಯ ಅಂತೀರಾ? ಸ್ಟೋರಿ ನೋಡಿ. ಮನೆ ಮನೆಗಿಂದ ಬರುವ ತ್ಯಾಜ್ಯದಿಂದ ಪ್ಲಾಸ್ಟಿಕ್ ಬೇರ್ಪಡಿಸಿ ಪ್ಲಾಸ್ಟಿಕ್ ಮಾರಾಟ ಮಾಡುವ ಮೂಲಕ ಹುಬ್ಬಳ್ಳಿ ಧಾರವಾಡ ಮಹಾನಗರ ಪಾಲಿಕೆಗೆ ಆದಾಯ ತರುವಲ್ಲಿ ಚಿಂತನೆ ನಡೆಸಿದೆ. ಹೌದು, ಅವಳಿ ನಗರದಲ್ಲಿ ದಿನನಿತ್ಯ ಬರುವ ತ್ಯಾಜ್ಯದಲ್ಲಿ ಸುಮಾರು 10-12 ಟನ್ ಪ್ಲಾಸ್ಟಿಕ್ ತ್ಯಾಜ್ಯ ಸಂಗ್ರಹಿಸಲಾಗುತ್ತದೆ. ತ್ಯಾಜ್ಯದಲ್ಲಿ ಬರುವ ಪ್ಲಾಸ್ಟಿಕ್ ಅನ್ನ ಬೇರ್ಪಡಿಸಿ ಅದನ್ನ ಮಾರಾಟ ಮಾಡಿ ಪಾಲಿಕೆ ಬೊಕ್ಕಸಕ್ಕೆ ಆದಾಯ ತರುವಲ್ಲಿ ಚಿಂತನೆ ನಡೆಸಲಾಗುತ್ತಿದೆ. ಮನೆಗಿಂದ ಬರುವ ಕಸದಲ್ಲಿ ಪ್ಲಾಸ್ಟಿಕ್ ಬಾಟಲ್, ಪ್ಲಾಸ್ಟಿಕ್ ಉತ್ಪನ್ನಗಳನ್ನ ಕಸದಿಂದ ಬೇರ್ಪಡಿಸಿ ಮರುಬಳಕೆಗೆ ಯೋಗ್ಯವಾದ ರೂಪದಲ್ಲಿ ತೆಗೆದು ಅದನ್ನ ಖಾಸಗಿ ಕಂಪನಿಗೆ ಮಾರಾಟ ಮಾಡಲು ಪಾಲಿಕೆ ಮುಂದಾಗಿದ್ದು, ಇದರಿಂದ ಪಾಲಿಕೆಗೆ ವರ್ಷಕ್ಕೆ ಲಕ್ಷ ಲಕ್ಷ ಆದಾಯ ಬರುವ ಸಾಧ್ಯತೆ ಇದೆ. ಹಸಿ ಕಸ ಮತ್ತು ಒಣ ಕಸ ಆಗಿ ನಾವು ವಿಂಗಡಣೆ ಮಾಡ್ತೀವಿ. ಈ ಒಣ ಕಸ ಯಾವ ರೀತಿ ಪ್ರೋಸೆಸ್ ಮಾಡ್ಬೇಕು ಅನ್ನೋದಕ್ಕೆ ನಮ್ಮಲ್ಲಿ ಇದುವರೆಗೂ ಫೆಸಿಲಿಟೀಸ್ ಇದ್ದಿಲ್ಲ. ಈಗ ನಾವು ಡ್ರೈ ವೇಸ್ಟ್ ಕಲೆಕ್ಷನ್ ಸೆಂಟರ್ಗಳನ್ನು ಮಾಡ್ತಾ ಇದ್ವಿ, ಅದಕ್ಕೆ ಮಟೀರಿಯಲ್ ರಿಕವರಿ ಫೆಸಿಲಿಟಿ ಅಂತ ಕೂಡ ಹೇಳ್ತಾರೆ. ಇವು ಸದ್ಯಕ್ಕೆ 5 ನಾವು ಪ್ಲ್ಯಾನ್ ಮಾಡ್ಕೊಂಡಿದ್ದೀವಿ. ಅದರಲ್ಲಿ 1 20 ಟನ್ದಿದೆ, ಉಳಿದೆಲ್ಲ 5-10 ಟನ್ ಕೆಪಾಸಿಟಿ ಇದಾವೆ. ಇವು ಬೇಸಿಕಲಿ ನಮ್ಮ ಕಾಂಪ್ಯಾಕ್ಟರ್ ಸ್ಟೇಷನ್ ಎಲ್ಲಿದೋ ಅದ್ರ ಪಕ್ಕಕ್ಕನೇ DWCCಯನ್ನು ನಾವು ಪ್ಲ್ಯಾನ್ ಮಾಡ್ಕೊಂಡಿದ್ದೀವಿ. ಸಿವಿಲ್ ವರ್ಕ್ 3 ಕಂಪ್ಲೀಟ್ ಆಗಕ್ಕೆ ಬಂದಿದೆ. ಮಷಿನರಿಗೂ ನಮ್ಮ ಡಿಸ್ಟ್ರಿಕ್ಟ್ ಕಮಿಟಿ ಅಪ್ರೂವಲ್ಗೆ ಇಟ್ಕೊಂಡಿದ್ವಿ. ಅದಾದ ತಕ್ಷಣ ಟೆಂಡರ್ ಕರೆದು ಮಷಿನರಿ ಕೂಡ ಪ್ರೊಕ್ಯೂರ್ ಮಾಡ್ತೀವಿ. ಇದು ಹೇಗೆ ರನ್ ಆಗುತ್ತೆ ಅಂದರೆ, ಏನು ಒಣ ಕಸವನ್ನು ತೆಗೆದುಕೊಂಡು ಬರ್ತಾರೆ, ಪ್ರತಿಯೊಂದು ಮನೆಯಲ್ಲಿ ಕಸ ಏನು ಉತ್ಪತ್ತಿ ಆಗ್ತದೆ ಅದರಲ್ಲಿ 60% ಒಣ ಕಸ ಇರ್ತದೆ. ಆ ಒಣ ಕಸ ಈ DWCCಗೆ ಬಂದ ಮೇಲೆ ನಮ್ಮ ಆಟೋ ಟಿಪ್ಪರ್ ಮೂಲಕ ಅಲ್ಲಿ ಅದು ಫರ್ದರ್ ವಿಂಗಡಣೆ ಆಗ್ತದೆ. ಪ್ಲಾಸ್ಟಿಕ್ಕು, ಪೇಪರು, ಕಾರ್ಡ್ಬೋರ್ಡು ಈ ರೀತಿಯೆಲ್ಲ ಅಗೇನ್ ಪ್ಲಾಸ್ಟಿಕ್ಕಲ್ಲಿ ಬೇರೆ ಬೇರೆ ವಿಧವಾಗಿ ಮಾಡ್ಕೋತಾರೆ. HDPE LDPE ಹಿಂಗೆಲ್ಲ ಮಾಡಿ ಅದನ್ನು ಮಾರಾಟ ಮಾಡುವಂಥ ರೀಯೂಸ್ ಮಾಡೋರ್ದು ಏನು ಕಂಪ್ನಿಗಳಿದಾವೋ ಅವರಿಗೆ ಮಾರಾಟ ಆಗ್ತದೆ. ಎಲ್ಲೆಂದರಲ್ಲಿ ಎಸೆಯುವ ಕಸದಲ್ಲಿಯೇ ರಸ ತೆಗೆಯುವ ಬಗ್ಗೆ ಯೋಜನೆ ರೂಪಿಸುತ್ತಿರುವ ಪಾಲಿಕೆ ಇಂದೋರ್ ಮಾದರಿಯಲ್ಲಿ ಯೋಜನೆ ಕೈಗೆತ್ತಿಕೊಂಡಿದೆ. ಪ್ಲಾಸ್ಟಿಕ್ ತ್ಯಾಜ್ಯದಿಂದಲೂ ಆದಾಯ ಗಳಿಸಲು ಮುಂದಾಗಿರುವ ಮಹಾನಗರ ಪಾಲಿಕೆ IOCL ಸಂಸ್ಥೆ ಜೊತೆಗೆ ಮಾತುಕತೆ ನಡೆಸಲು ಮುಂದಾಗಿದೆ. ಅಲ್ಲದೆ ನಿರುಪಯುಕ್ತ ತ್ಯಾಜ್ಯದಲ್ಲಿ ಮರುಬಳಕೆಗೆ ಯೋಗ್ಯವಾದ ಪ್ಲಾಸ್ಟಿಕ್ ಬೇರ್ಪಡಿಸಿ ಮಾರಾಟ ಮಾಡುವ ಮೂಲಕ ಪಾಲಿಕೆಯಲ್ಲಿ ಮತ್ತೊಂದು ಆರ್ಥಿಕ ಸಂಚಲನ ಸೃಷ್ಟಿಯಾಗಲಿದೆ. ಈಗಾಗಲೇ ಬೆಂಗೇರಿಯಲ್ಲಿ 25 ಲಕ್ಷ ವೆಚ್ಚದಲ್ಲಿ ಪ್ಲಾಸ್ಟಿಕ್ ಕರಗಿಸುವ ಯಂತ್ರವನ್ನು ನಿರ್ಮಾಣ ಮಾಡಲಾಗುತ್ತಿದ್ದು, ನಿತ್ಯ ಬರುವ 10-12 ಟನ್ ಪ್ಲಾಸ್ಟಿಕ್ ತ್ಯಾಜ್ಯದಿಂದ ಆದಾಯ ಪಡೆದುಕೊಂಡು ಹಲವು ಕಾಮಗಾರಿಗಳಿಗೆ ಮರುಬಳಕೆ ಮಾಡಲು ಪಾಲಿಕೆ ಮುಂದಾಗಿದೆ. ಬಿಗ್ ಟಿವಿ ನ್ಯೂಸ್, ಹುಬ್ಬಳ್ಳಿ.